জলজেশনি ভাগারম জগদীশ পদাশ্রয়ম জগদীতর বিখ্যাতম জগন্নাথ গুরুম ভজে শ্রী গুরু ছোন 26 ಲಮ ಕ್ಷೀರ ಹಾಲು ದಧಿ ಮೊಸರು ನವನೀತ ಬೆಣ್ಣೆ ಘೃತದೊಳು ತುಪ್ಪದಲ್ಲಿ ಸೌರಭ ರಸಾಹ್ವಯನೆಂದೆನಿಸಿ ಬ್ರಹ್ಮಾದಿ ರಸಗಳಿಗಿಂತ ಶುಭ ಉತ್ತಮ ರಸ ಎಂಬ ಹೆಸರಿನಿಂದ ಭಗವಂತ ಕರೆಸಿಕೊಳ್ಳುತ್ತಾ ಇದ್ದಾನೆ. ಅಲ್ಲಿ ಕ್ರಮವಾಗಿ ಭಾರತಿ ಹಾಲಿನಲ್ಲಿ ಮೊಸರಿನಲ್ಲಿ ಸರಸ್ವತಿ ಬೆಣ್ಣೆಯಲ್ಲಿ ವಾಯುದೇವರು ಘೃತದಲ್ಲಿ ಬ್ರಹ್ಮದೇವರು ಅವರೊಳಗೆ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎನ್ನುವ ರೂಪಗಳಿಂದ ಇದ್ದಾನೆ. ಹಾಗೆಯೇ ಸಕಲ ಚೇತನ ರಾಶಿಗಳಲ್ಲಿರುವ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿ ಎಂದೆಂಬ ಎನ್ನುವಂಥ ಜೀವರ ಧರ್ಮಗಳಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿ
ಎಂದೆಂಬ ಎನ್ನುವಂಥ ಈರೆರಡು ನಾಮದಲ್ಲಿ ನಾಲ್ಕು ಹೆಸರುಗಳಿಂದ ಕರೆಸುವ ಕರೆಸಿಕೊಳ್ಳುವಂತ ಭಾರತಿ ಸರಸ್ವತಿ ವಾಯು ಬ್ರಹ್ಮರು ಅಲ್ಲಿ ಆಯಾ ಸ್ಥಾನದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ನೆಲೆಸಿಹರು ಇರುವಂಥವರಾಗಿದ್ದಾರೆ. ಅವರಲ್ಲಿ ಕ್ರಮವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳಿಂದ ಶ್ರೀಹರಿಯೇ ನಿಂತಿದ್ದಾನೆ. ಇಲ್ಲಿ ಹಾಲನ್ನು ಕಾಸಿ ಹೆಪ್ಪು ಕೊಟ್ಟರೆ ಬರುವುದು ಮೊಸರು. ಮೊಸರನ್ನು ಕಡೆದಾಗ ಬರುವುದೇ ಬೆಣ್ಣೆ. ಬೆಣ್ಣೆಯನ್ನು ಕಾಸಿದಾಗ ಬರುವುದೇ ತುಪ್ಪ. ಇಲ್ಲಿ ಎಲ್ಲ ಕಡೆ ಒಂದರಿಂದ ಒಂದು ಬರಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಭಗವದ್ ರೂಪಗಳು ಕಾರಣವೋ ಅದೇ ರೀತಿಯಲ್ಲಿ ಸಕಲ ಜೀವರಾಶಿಗಳ ಒಳಗೆ ಜ್ಞಾನ ಜ್ಞಾನದಿಂದ ಇಚ್ಛಾ ಇಚ್ಛೆಯಿಂದ ಕ್ರಿಯಾ ಕ್ರಿಯೆಯಿಂದ ಶಕ್ತಿ ಈ ನಾಲ್ಕರಲ್ಲಿ ಬ್ರಹ್ಮಾದಿ ದೇವತೆಗಳು ಭಗವಂತನ ರೂಪಗಳು
ಸಕಲ ಜಗತ್ತಿನ ಕಾರ್ಯಗಳನ್ನು ಮಾಡಿಸುತ್ತಾರೆಂದು ತಾತ್ಪರ್ಯ. ನಂತರ ವಸುಗಳೆಂಟು ಎಂಟು ಜನ ವಸುಗಳು ನವ ಪ್ರಜೇಶರು ಬ್ರಹ್ಮದೇವರ ಪುತ್ರರಾದ ಒಂಬತ್ತು ಜನ ಪ್ರಜಾಪತಿಗಳು ಮರೀಚಿ ಮೊದಲಾದ ಋಷಿಗಳು, ಅವರು ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬಂದಂತಹ ಮಹಾಜ್ಞಾನಿಗಳು ಋಷಿಗಳು, ಮರೀಚಿ, ಅತ್ರಿ, ಪುಲಹ, ಕ್ರತು, ಶ್ವಸನ ಗಣದ ಐವತ್ತು ಋಷಿಗಳು ರಾಕೆಟ್ ಬರ್ಕೊಳ್ಳಿ ಪ್ರಜಾಪತಿ ಯಾರು ಅಂದ್ರೆ ಅವರು ಶ್ವಸನ ಗಣ ಐವತ್ತು ಅಲ್ಲ ಅವ್ರಿಗೆ ಇವ್ರು ಮೊದಲು ನಮ್ಮ ಪ್ರಜಾಪತಿಗಳು ಅಂದ್ರೆ ಪ್ರಧಾನ ಪ್ರಜಾಪತಿಗಳು ಒಂಬತ್ತು ಜನ ಅವ್ರನ್ನ ಕೊಟ್ಟು ಮರೀಷಿ ಅತ್ರಿ ಮೊದಲಾದ ಒಂಬತ್ತು ಜನ ಋಷಿಗಳು ಶ್ವಸನ ಗಣ ಐವತ್ತು ನಲವತ್ತೊಂಬತ್ತು ಜನ ಮರುತ್ತುಗಳು ಅಹಂಕಾರಿಕ ಪ್ರಾಣ ದೇವರು ಅಹಂಕಾರಿಕ ಪ್ರಾಣ ದೇವರು ಸೇರಿಕೊಂಡು ಐವತ್ತು ಜನ ಏಕಾದಶ ದಿವಾಕರರು ವಿವಸ್ವಾನ್ ನಾಮಕ ಸೂರ್ಯನ ಬಿಟ್ಟು ಉಳಿದ ಹನ್ನೊಂದು ಆದಿತ್ಯರು ಇನಿತೆ ಇಷ್ಟೇ ಸಂಖ್ಯೆಯಲ್ಲಿರುವ ರುದ್ರರು ಅಂದರೆ ಏಕಾದಶ ರುದ್ರರು ಅಶ್ವಿನಿಗಳೊಂದು ಅಶ್ವಿನಿ ದೇವತೆಗಳು ಇಬ್ಬರಿದ್ದರು ಉತ್ಪತ್ತಿ ಕಾರ್ಯ ಉತ್ಪತ್ತಿ ಕಾರ್ಯ ಒಂದೇ ಆದ ಕಾರಣ ಒಂದು ಅಂತ ಹೇಳಿದ್ದಾರೆ. ದಶವಿಹೀನ ಹತ್ತು ಜನ ಕಡಿಮೆ ಇರುವ ಶತಾಕ್ಷರು
నూరు జన దేవతగడు ఈ సుమనసరొడగే ರೊಳಗೆ ಈ ದೇವತೆಗಳೊಳಗೆ ನಿಂತಿರುವ ಬ್ರಹ್ಮ ಸಮೀರ ಬ್ರಹ್ಮದೇವರು ವಾಯುದೇವರು ಖಗಪ ಗರುಡದೇವರು ಫಣೀಂದ್ರರೊಳಗಿದ್ದು ಶೇಷದೇವರು ಇವರುಗಳಲ್ಲಿದ್ದು ಚತುರಾತ್ಮ ವಾಸುದೇವಾದಿ ನಾಲ್ಕು ರೂಪದಿಂದಿರುವ ಹರಿ ವಾಸುದೇವಾದಿ ನಾಲ್ಕು ರೂಪದಿಂದ ಇರುವ ಹರಿ ನಿಯಾಮಿಸುವ ನಿಯಮನ ಮಾಡುವಂಥವನಾಗಿದ್ದಾನೆ. ಇವರನ್ನೆಲ್ಲ ನಮ್ಮ ಶರೀರದಲ್ಲಿ ಚಿಂತಿಸಲೇಬೇಕೆಂದು ತಾತ್ಪರ್ಯ. ಚಕ್ರದಲ್ಲಿ ನಮ್ಮ ಶರೀರದಲ್ಲಿ ಜನ ಇದ್ದಾರೆ ತತ್ವಾಭಿಮಾನಿಗಳಾಗಿ, ಅವರೊಳಗೆ ಭಗವಂತ ಈ ರೂಪದಲ್ಲಿದ್ದು ನಮ್ಮನ್ನ ವ್ಯಾಪಾರ ಮಾಡಿಸ್ತಾ ಇದ್ದಾರೆ ಜಗತ್ತಿನಲ್ಲಿ ಎಲ್ಲ ಕಡೆ ಕೂಡ. ಪ್ರಧಾನವಾಗಿ ಇವರು ನಿಂತಿದ್ದಾರೆ, ಎಲ್ಲ ಬಂದಾರಲ್ಲಿ ಅವ್ರು ತಗೊಂಡು ಅವ್ರು ಬಂದಂತೆ ಬಂದಾರಲ್ಲ ಆದಿತ್ಯರಲ್ಲಿ ಇಂದ್ರ ಬಂದ. ಚಕ್ರದಲ್ಲಿ ನಾವು ಧರಿಸುವ ಚಕ್ರದಲ್ಲಿ ಹಿಂಕಾರ ನಾಮಕ ಹಿಂಕಾರ ಎಂಬ ಹೆಸರಿರುವಂಥ ಪ್ರದ್ಯುಮ್ನ ಶಂಖದಲ್ಲಿ ಶಂಖದೊಳಗೆ ಪ್ರತಿಹಾರ ಪ್ರತಿಹಾರ ನಾಮಕ ಅನಿರುದ್ಧ ಗದೆಯಲ್ಲಿ ಗದಾಯುಧದಲ್ಲಿ ನಿಧನ
நிதன நாமக சங்கர்ஷணம் பத்மதல்லிப்ப பத்மதல்லி இருபவ பிரஸ்தாவ பிரஸ்தாவ நாமக வாசுதேவ ನಾರಾಯಣ ಮುದ್ರೆಯಲ್ಲಿ ಕಾರುಣಿಕನು ಕರುಣಾವಂತನಾದ ನಾರಾಯಣನು ಉದ್ಗೀತ ನಾಮದಿ ಉದ್ಗೀತ ಎಂಬ ಹೆಸರಿನಿಂದ ಇಪ್ಪ ಇರುವಂಥವನಾಗಿದ್ದಾನೆ. ನಾರಮಣನ ಲಕ್ಷ್ಮೀರಮಣನಾದ ಶ್ರೀಹರಿಯ ಐರೂಪಗಳ ನಾರಾಯಣಾದಿ ಐದು ರೂಪಗಳ ಶಂಖ ಅರಿ ಶಂಖ ಚಕ್ರ ಮೊದಲಾದ ಆಯುಧಗಳು ಶ್ರೀಹರಿಯ ಆಯುಧಗಳಲ್ಲಿ ಸ್ಮರಿಸಿ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ಸ್ಮರಿಸಿ ಧರಿಸುತ್ತಿರು. ಧರಿಸುತ್ತಿರು ಶರೀರದಲ್ಲಿ ಧಾರಣೆ ಮಾಡುತ್ತಲಿರಬೇಕೆಂದು ತಾತ್ಪರ್ಯ. ತಾತ್ಪರ್ಯ ಶರೀರದಲ್ಲಿ ಧರಿಸಬೇಕೆಂದು ತಾತ್ಪರ್ಯ. ಇಪ್ಪತ್ತೊಂಬತ್ತು ತನುವೇ ರಥ ಈ ಶರೀರವೇ ರಥ ವಾಗಾಭಿಮಾನಿಯೇ ವಾಕ್ಕಿಗೆ ಅಭಿಮಾನಿಯಾದ ಉಮಾದೇವಿಯೇ ಗುಣವೆನಿಸುವಳು ಹಗ್ಗವೆಂದು ಕರೆಸಿಕೊಳ್ಳುತ್ತಾಳೆ. ಗುಣ ಅಂದ್ರೆ ಹಗ್ಗ. ಶ್ರೋತ್ರದೊಳು ಕಿವಿಯಲ್ಲಿ ಎರಡು ಕಿವಿಗಳಲ್ಲಿ ರೋಹಿಣಿ ಶಶಾಂಕರು ಚಂದ್ರ ಮತ್ತು ರೋಹಿಣಿ ಇಬ್ಬರು
ಪಾಶಪಾಣಿಗಳ ಅಶ್ವವೆಂದೆನಿಸಿ. ಪಾಶವನ್ನ ಕೈಯಲ್ಲಿ ಹಿಡುಕೊಂಡ ರುದ್ರದೇವರ ಅಧೀನದಲ್ಲಿ ಕುದುರೆಗಳಾಗಿದ್ದಾರೆ. ಎರಡು ಕಣ್ಣುಗಳಲ್ಲಿ ಇನನು ಸೂರ್ಯದೇವರು ಸಂಜ್ಞಾದೇವಿಯರು ಸಂಜ್ಞಾದೇವಿ ಇವರಿಬ್ಬರು ಅಶ್ವವೆಂದೆನಿಸಿ ಇಹರು ಕುದುರೆಗಳೆಂದು ಕರೆಸಿಕೊಂಡಿದ್ದಾರೆ. ಅನಳ ಲೋಚನ ಅಗ್ನಿಯನ್ನು ಮೂರನೆಯ ಕಣ್ಣಲ್ಲಿ ಧರಿಸಿದ ರುದ್ರದೇವರು ಸೂತನೆನಿಸುವ ಸಾರಥಿ ಎಂದೆನಿಸಿದ್ದಾರೆ. ಪ್ರಣವಪಾದ್ಯ ಪ್ರಣವ ಪ್ರತಿಪಾದ್ಯನಾದ ಪ್ರಾಣನಾಮಕ ಪ್ರಾಣದೇವರಲ್ಲಿದ್ದು ಪ್ರಾಣ ಎಂದು ಕರೆಸಿಕೊಳ್ಳುವ ಭಗವಂತ ರಥಿಕ ನೆನಿಸುವನು. ರಥದಲ್ಲಿ ಕೂಡುವ ಸ್ವತಂತ್ರ ಪುರುಷನಾಗಿದ್ದಾನೆ. ರಥದಲ್ಲಿ ಕೂಡುವ ಸ್ವತಂತ್ರ ಪುರುಷನಾಗಿದ್ದಾನೆ. ಈತನ ಆಜ್ಞಾನುಸಾರವೇ ಸಾರಥಿಯು ರಥವನ್ನು ನಡೆಸುತ್ತಾನೆ. ಈ ರೀತಿ ನಾವು ನಿತ್ಯದಲ್ಲಿ ಚಿಂತನೆ ಮಾಡಲೇಬೇಕೆಂದು ತಾತ್ಪರ್ಯ.
அமிதா மகிமானா இன்னொன்னு தெரியும் மிதி இல்லாத மகிமையன்னு ஹொந்திருவ பகவந்தன அபார குணகள ಸೀಮೆ ಇಲ್ಲದ ಗುಣಗಳನ್ನು ಅಮಿತ ವರ್ಣಾತ್ಮಕ ಮಿತಿ ಇಲ್ಲದ ಅಂದರೆ ಅನಂತ ವರ್ಣಗಳಿಂದ ಕೂಡಿರುವ ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತಿ ವೇದ ಪುರಾಣಾದಿಗಳು ಗಮಿಸ ಲಾಪವೇ ಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ತದಭಿಮಾನಿಗಳೆಂದೆನಿಸಿಕೊಂಬ ಆ ವೇದ ಪುರಾಣಾದಿಗಳಿಗೆ ಅಭಿಮಾನಿಗಳೆಂದು ಕರೆಸಿಕೊಳ್ಳುವ ತದಭಿಮಾನಿಗಳೆಂದೆನಿಸಿಕೊಂಬ ಆ ವೇದ ಪುರಾಣಾದಿಗಳಿಗೆ ಅಭಿಮಾನಿಗಳೆಂದು ಕರೆಸಿಕೊಳ್ಳುವ ಕಮಲ ಸಂಭವ ಬ್ರಹ್ಮದೇವರು ಭವ ರುದ್ರದೇವರು ಸುರೇಂದ್ರಾದಿ ಇಂದ್ರದೇವರೇ ಮೊದಲಾಗಿರುವ ಅಮರರು ದೇವತೆಗಳು ಅನುದಿನ ಯಾವ ಕಾಲಕ್ಕೂ ತಿಳಿಯರು ಅರಿಯರು ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಆದರೆ ಭಗವಂತ ಸ್ವಮಹಿಮೆಗಳ ತನ್ನದೇ ಆದ ಮಹಿಮೆಗಳ ಆದಿ ಮಧ್ಯ ಅಂತಗಳ
ಮೊದಲು ಮಧ್ಯ ಕೊನೆಗಳನ್ನು ಸರ್ವಜ್ಞ ಸರ್ವಜ್ಞನಾದ್ದರಿಂದ ಅರಿವ ಬಲ್ಲವನಾಗಿದ್ದಾನೆ ಸರ್ವಜ್ಞನಾದ್ದರಿಂದ ಅರಿವ ಮೂವತ್ತೊಂದು ವಿತ್ತ ಧನ ದೇಹ ತನ್ನ ಶರೀರ ಆಕಾರ ಮನೆ ದಾರ ಹೆಂಡತಿ ಅಪತ್ಯ ಮಕ್ಕಳು ಮಿತ್ರಾದಿಗಳೊಳಗೆ ಮಿತ್ರರು ಮೊದಲಾದ ಅವರೊಳಗೆ ಹರಿ ಬಿಂಬಮೂರ್ತಿಯಾದ ಶ್ರೀಹರಿಯೇ ಪ್ರತ್ಯಗಾತ್ಮನು ಎಲ್ಲರೊಳಗೆ ನಿಯಾಮಿಸುವವನು ಎಂದೆನಿಸಿ ಎಂದು ಕರೆಸಿಕೊಳ್ಳುತ್ತಾ ನೆಲೆಸಿಪ್ಪನು ಇದ್ದಾನೆ ಎಂದರಿದು ಎಂಬುದಾಗಿ ತಿಳಿದು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಅವರವರಿಗೆ ಬೇಕಾದ ಯೋಗ್ಯ ವಸ್ತುಗಳಿಂದ ಅವರವರಿಗೆ ಕೊಟ್ಟು ಸಂತೋಷಗೊಳಿಸುತ್ತ ಉತ್ತಮ ಅಧಮ ಮಧ್ಯಮರ ಉತ್ತಮ ಅಧಮ ಮಧ್ಯಮರ ನಮ್ಮ ಜೊತೆ ಇರುವ ನಮಗಿಂತ ಉತ್ತಮರು ನಮಗಿಂತ
அகமரு நம்ம சமானரு ಎಂಬ ಮೂರು ವಿಧರಾದ ವೈಷ್ಣವರನ್ನು ಸಂತೋಷಗೊಳಿಸುತ್ತಾ ಕೃತಕೃತ್ಯನಾಗು. ಶಾಸ್ತ್ರದಲ್ಲಿ ಹೇಳುವ ಕಾರ್ಯಗಳನ್ನು ಮಾಡುವಂಥವನಾಗಿ ಉನ್ನತನಾಗದೆ ಅಹಂಕಾರಕ್ಕೆ ತುತ್ತಾಗದೆ ಭೃತ್ಯ ನಾನೆಂದು ಶ್ರೀ ಹರಿ ವಾಯು ಗುರುಗಳ ಸಕಲ ಸದ್ವೈಷ್ಣವರ ಭೃತ್ಯ ಅಥವಾ ಸೇವಕ ನಾನು ಎಂದು ತಿಳಿದು ಉದ್ಧೃತರಾಗಬೇಕೆಂದು ತಾತ್ಪರ್ಯ. ಕೊನೆಯದು ಕಳೇವರಗಳೊಳಗೆ ನಮ್ಮ ಮತ್ತು ನಮ್ಮ ಸುತ್ತಿರುವ ಎಲ್ಲ ಜೀವರ ಶರೀರಗಳೊಳಗೆ ಅನವರತ ಎಡಬಿಡದೆ ದೇವದೇವೇಶನ ದೇವದೇವೇಶನ ಸುಮೂರ್ತಿ ದೇವತೆಗಳಿಗೆ ನಿಯಾಮಕರಾದ ವಾಯುದೇವರಿಗೆ ಈಶನೆನಿಸುವ ಭಗವಂತನ ಮಂಗಳಕರವಾದ ರೂಪವನ್ನು ಸಂಭಾವಿಸುತ್ತ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ತಿಳಿಯುತ್ತಾ
ನೋಡುತ್ತಾ ಅಂಥ ಭಗವಂತನ ಕಾರ್ಯಗಳನ್ನು ಆಯಾ ಶರೀರಗಳಲ್ಲಿ ನೋಡುತ್ತಾ ಅಂಥ ಭಗವಂತನ ಕಾರ್ಯಗಳನ್ನು ಆಯಾ ಶರೀರಗಳಲ್ಲಿ ಜ್ಞಾನದೃಷ್ಟಿಯಿಂದ ನೋಡುತ್ತಾ ಪೂಜಿಸುತ್ತ ಮನಸ್ಸು ವಾಕು ಶರೀರಗಳಿಂದ ಪೂಜಿಸುತ್ತ ಪೂಜಿಸುತ್ತ ಬಿಡದೆ ಸುಖಿಸುತ್ತಿರು ಎಡೆ ಬಿಡದೆ ಪೂಜಿಸುತ್ತ ಸುಖಿಸುತ್ತಿರಬೇಕೆಂದು ತಾತ್ಪರ್ಯ. ಎಡಬಿಡದೆ ಪೂಜಿಸುತ್ತ ಸುಖಿಸುತ್ತ ಇರಬೇಕೆಂದು ತಾತ್ಪರ್ಯ. ಈ ರೀತಿ ಚಿಂತನೆ ಮಾಡುವವರಿಗೆ ಶ್ರೀವರ ಸಕಲ ಇಂದ್ರಿಯಗಳ ಅಭಿಮಾನಿಗಳ ನಿಯಾಮಕನಾದ ಜಗನ್ನಾಥ ವಿಠಲ ಜಗತ್ತಿಗೆ ನಾಥನಾದ ಶ್ರೀಹರಿ ತಾವೊಲಿದು ತಾನಾಗಿ ಒಲಿದು ಕಾರುಣ್ಯದಲ್ಲಿ ತುಂಬಾ ಕರುಣೆಯಿಂದ ಭವ ನೋವು ಪರಿಹರಿಸುವನು ಸಂಸಾರದ ನೋವನ್ನು ಪರಿಹಾರ ಮಾಡುತ್ತಾನೆ. ಪ್ರವಿತತ ಎಲ್ಲ ಕಡೆಯಲ್ಲೂ ವ್ಯಾಪ್ತರಾದ ದೇವತೆಗಳಲ್ಲಿ ವಿಶೇಷತಃ ವ್ಯಾಪ್ತರಾದ ವಾಯುದೇವರಲ್ಲಿ ಸ್ವಾತಂತ್ರ್ಯದಿಂದ ವ್ಯಾಪ್ತನಾದ ಪತಿತ ಪಾವನನು ಪತಿತರಾದಂಥವರನ್ನ ಪಾವನಗೊಳಿಸುವ ಶ್ರೀಹರಿ ರಕ್ಷಿಸುವನೆಂದು ತಾತ್ಪರ್ಯ. ಶ್ರೀಕೃಷ್ಣ.
Thank you.